Today's lesson is Medumatu, fourth lesson, third standard textbook, Kali Kannada. Briefly, this story is about a merchant whose vehicle tire gets stuck in a muddy road, and he looks for some help. And he sees one young man, and he cries out to him very arrogantly to help him to move the truck. The young man will not like the tone of this merchant and will refuse to help. And there will be a teacher who will be seeing all this. And he comes and tells the merchant that if you ask in a nice way, people will definitely help you. And the merchant realizes this and he asks for forgiveness. And both the young man and the teacher helps him to move his truck. Now, let's go to the lesson. Medu Matu means soft speech. So, Vyapari Obba, Vyapari means merchant. Santege is fair. Samanu Galannu, all his goods. Tempo Dalli, Tumbikondu means loaded. ಹೊರಟಿದ್ದನು ವ್ಯಾಪಾರಿಯೊಬ್ಬ ಸಂತೆಗೆ ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು ಮಳೆ ರೇನ್ ಬಂದು ಕೇಮ್ ರಸ್ತೆ ರೋಡ್ ಬಲು ಕೆಟ್ಟು ವಾಸ್ ಸ್ಪಾಯ್ಲ್ಡ್ ಬ್ಯಾಡ್ಲಿ ಹೋಗಿತ್ತು ಮಾರ್ಗ ಮಧ್ಯದ ಕೆಸರಿನಲ್ಲಿ ಇನ್ ದ ಮಿಡಲ್ ಆಫ್ ದ ರೋಡ್ ಇನ್ ದ ಮಡಿ ರೋಡ್ ದ ಟೆಂಪೋದ ಒಂದು ಮೀನ್ಸ್ ಒನ್ ಚಕ್ರವು ಟಯರ್ ಹೂತು ಹೋಯಿತು ಹೂತು ಬರೀಡ್ ದ ಟಯರ್ ಗಾಟ್ ಬರೀಡ್ ಇನ್ ದಿ ಮಡ್ ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಮರ್ಚೆಂಟ್ ಕೆಳಗಿಳಿದು ಮೀನ್ಸ್ ಗಾಟ್ ಡೌನ್ ಮರ್ಚೆಂಟ್ ಗಾಟ್ ಡೌನ್ ಯಾರಾದರೂ ಎನಿ ಒನ್ ಇತ್ತ ಬರುವರೇ ಇತ್ತ ಹಿಯರ್ ಬರುವರೇ ವಿಲ್ ಕಮ್ ಎಂದು ನೋಡಿದನು ನೋಡಿದನು ಮೀನ್ಸ್ ಯು ವಾಸ್ ಸೀಂಗ್ ದೂರದ ಒಬ್ಬ ಯುವಕ ದೂರದಲ್ಲಿ ಫಾರ್ ಅವೇ ಒಬ್ಬ ಒನ್ ಯುವಕ ಯಂಗ್ ಮ್ಯಾನ್ ಹೋಗುತ್ತಿದ್ದ ವಾಸ್ ಗೋಯಿಂಗ್ ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ ವ್ಯಾಪಾರಿ ಗಟ್ಟಿಯಾಗಿ ಮರ್ಚೆಂಟ್ ಲೌಡ್ಲಿ ಲೋ ಬಾರೋ ಈ ಕಡೆ ವೆರಿ ಆರೋಗೆಂಟ್ಲಿ ಹಿ ಸೇಸ್ ಹೇ ಕಮ್ ದ ಸೈಡ್ ಎಂದನು ಯಾರಪ್ಪ ನನ್ನನ್ನು ಈ ಥರ ಕರೆಯೋದು ಯಾರಪ್ಪ ಹೂ ನನ್ನನ್ನು ಮೀ ಕಾಲ್ ಕರೆಯೋದು ಕಾಲಿಂಗ್ ಮೀ ಈ ಥರ ಲೈಕ್ ದಿಸ್ ಹೂ ಇಸ್ ಕಾಲಿಂಗ್ ಮೀ ಲೈಕ್ ದಿಸ್ ಎಂದುಕೊಂಡು ಯುವಕನು ಯಂಗ್ ಮ್ಯಾನ್ ತಿರುಗಿ ಟರ್ನ್ಡ್ ನೋಡಿದನು ದ ಯಂಗ್ ಮ್ಯಾನ್ ಟರ್ನ್ ಆ್ಯಂಡ್ ಸಾ ವ್ಯಾಪಾರಿ ದರ್ಪ ಆರೋಗೆಂಟ್ಲಿ ಏನೋ ವಾಟ್ ಹಾಗೆ ನೋಡುತ್ತೀಯ ಲುಕಿಂಗ್ ವೈ ವಾಟ್ ಆರ್ ಯು ಲುಕಿಂಗ್ ಲೈಕ್ ದಟ್ ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ ಚಕ್ರ ಹೂತು ಟಯರ್ ಇಸ್ ಬರೀಡ್ ಕಾಂಟ್ ಯು ಸೀ ದಟ್ ಕಾಣಿಸೋದಿಲ್ವೇ ಬಾ ಕಮ್ ಸ್ವಲ್ಪ ಚಕ್ರ ಎತ್ತು ಸ್ವಲ್ಪ ಲಿಟಲ್ ಎತ್ತು ಲಿಫ್ಟ್ ಕಮ್ ಲಿಫ್ಟ್ ದ ಟೈರ್ ಅ ಬಿಟ್ ನಾನು ಗಾಡಿ ಚಾಲು ಮಾಡ್ತೇನೆ ಮೀ ಗಾಡಿ ವೆಹಿಕಲ್ ಚಾಲು ಸ್ಟಾರ್ಟ್ ಮಾಡುತ್ತೇನೆ ಐ ವಿಲ್ ಡೂ ಇಟ್ ಐ ವಿಲ್ ಸ್ಟಾರ್ಟ್ ದಿ ವೆಹಿಕಲ್ ಎನ್ನುತ್ತಾ ಟೆಂಪೋ ಹತ್ತಿದನು ಸೇಯಿಂಗ್ ಸೋ ಹತ್ತಿದನು ಹಿ ಕ್ಲೈಮ್ ದ ಟೆಂಪೋ ಆತನ ಮಾತಿನ ಧಾಟಿ
ಯುವಕನಿಗೆ ಹಿಡಿಸಲಿಲ್ಲ ಆತನ ಮಾತಿನ ಧಾಟಿ ದ ವೇ ದ ಮರ್ಚೆಂಟ್ ಸ್ಪೋಕ್ ಯುವಕನಿಗೆ ಹಿಡಿಸಲಿಲ್ಲ ದ ಯಂಗ್ ಮ್ಯಾನ್ ಡಿಡ್ ನಾಟ್ ಲೈಕ್ ಆತ ಸಿಟ್ಟಿನಿಂದ ಆತ ಹೀ ಗಾಟ್ ಆಂಗ್ರಿ ಆಂಗ್ರಿಲಿ ನೀನೇ ಎತ್ತಿಕೋ ನೀನೇ ಯು ಓನ್ಲಿ ಎತ್ತಿಕೋ ಲಿಫ್ಟ್ ನಾನೇಕೆ ಎತ್ತಲಿ ವೈ ಶುಡ್ ಐ ಲಿಫ್ಟ್ ಇಟ್ ಎನ್ನುತ್ತಾ ಸೇಯಿಂಗ್ ಸೋ ಮುಂದಕ್ಕೆ ನಡೆದನು ಹಿ ವಾಕ್ಡ್ ಫಾರ್ವರ್ಡ್ ನಡೆದನು ವಾಕ್ಡ್ ಫಾರ್ವರ್ಡ್ ಆ ದಾರಿಯಲ್ಲಿ ಬರುತ್ತಿದ್ದ ರಾಮಪ್ಪ ಮಾಸ್ತರರು ಆ ದಾರಿಯಲ್ಲಿ ದಾರಿಯಲ್ಲಿ ಆನ್ ದಟ್ ವೇ ಬರುತ್ತಿದ್ದ ವಾಸ್ ಕಮಿಂಗ್ ರಾಮಪ್ಪ ನೇಮ್ ಮಾಸ್ತರರು ಇಸ್ ಅ ಟೀಚರ್ ಟೀಚರ್ಸ್ ನೇಮ್ ಇಸ್ ರಾಮ ಮಾಸ್ತರರು ಇವರಿಬ್ಬರ ಮಾತುಗಳನ್ನು ಆಲಿಸಿ ದೀಸ್ ಬೋತ್ಸ್ ಕಾನ್ವರ್ಸೇಷನ್ ಹಿ ಹರ್ಡ್ ಆಲಿಸಿ ಇಸ್ ಹರ್ಡ್ ವ್ಯಾಪಾರಿಗೆ ಹೇಳಿದರು ನೋಡ್ರಿ ಸಿ ಯಜಮಾನ್ರೆ ಸಿ ಬಾಸ್ ಯಾರೇ ಆಗಲಿ ಗೌರವ ಯಾರೇ ಆಗಲಿ ಗೌರವ ಹೂ ಎವರ್ ರಿಟರ್ನ್ಸ್ ಗೌರವ ಮೀನ್ಸ್ ರೆಸ್ಪೆಕ್ಟ್ ಗೌರವ ಕೊಟ್ಟು ಮಾತಾಡಿಸಬೇಕು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟಾಕ್ ಮಾತಾಡಿಸಬೇಕು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟಾಕ್ ಆ ಹುಡುಗನನ್ನು ಮಾತಾಡಿಸಿದ ರೀತಿ ಸರಿ ಎಂದು ಅನಿಸುತ್ತದೆಯೇ ನಿಮಗೆ ದ ವೇ ಆ ಹುಡುಗನು ದಟ್ ಯಂಗ್ ಮ್ಯಾನ್ ದ ಹೌ ಯು ಸ್ಪೋಕ್ ಟು ದಟ್ ಯಂಗ್ ಮ್ಯಾನ್ ರೀತಿ ದ ವೇ ಸರಿ ಎಂದು ಅನಿಸುತ್ತಿದೆಯೇ ಡು ಯು ಫೀಲ್ ಇಟ್ ಇಸ್ ರೈಟ್ ಸರಿ ರೈಟ್ ಅನಿಸುತ್ತಿದೆಯೇ ಡು ಯು ಫೀಲ್ ಇಟ್ಸ್ ರೈಟ್ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ ಯು ಅವನನ್ನು ಹಿಮ್ ರೆಫರಿಂಗ್ ಟು ದ ಯಂಗ್ ಮ್ಯಾನ್ ಪ್ರೀತಿಯಿಂದ ಎಫೆಕ್ಷನೇಟ್ಲಿ ಮಾತನಾಡಿಸಿರಿ ಎಫೆಕ್ಷನೇಟ್ಲಿ ಟಾಕ್ ವಿತ್ ಹಿಮ್ ಆಗ ದೆನ್ ನಿಮ್ಮ ಕೆಲಸಕ್ಕೆ ಯೋರ್ ವರ್ಕ್ ಆತ ಸಹಾಯ ಮಾಡೇ ಮಾಡ್ತಾನೆ ಆತ ಹೀ ಸಹಾಯ ಹೆಲ್ಪ್ ಮಾಡೇ ಮಾಡ್ತಾನೆ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಎಂದರು ಮಾಸ್ತರ್ ಹೇಳಿದ ಮಾತಿನಿಂದ ವ್ಯಾಪಾರಿಗೆ ತಪ್ಪಿನ ಅರಿವಾಯಿತು ಮಾಸ್ತರ್ ಹೇಳಿದ ಮಾತಿನಿಂದ ಮಾತು ವರ್ಡ್ಸ್ ದ ವರ್ಡ್ಸ್ ವಿಚ್ ದ ಮಾಸ್ಟರ್ ಟೋಲ್ಡ್ ಹೇಳಿದ ವ್ಯಾಪಾರಿಗೆ ಮರ್ಚೆಂಟ್ ತಪ್ಪಿನ ಅರಿವಾಯಿತು ತಪ್ಪು ಮಿಸ್ಟೇಕ್ ಅರಿವಾಯಿತು ಹಿ ಅಂಡರ್ಸ್ಟುಡ್ ವಾಟ್ ಹಿಸ್ ಮಿಸ್ಟೇಕ್ ವಾಸ್ ಆತ ಯುವಕನಿಗೆ ಮರ್ಚೆಂಟ್ ಆತ ಹಿಯರ್ ಆತ ಇಸ್ ರೆಫರ್ ಟು ಮರ್ಚೆಂಟ್ ಯುವಕನಿಗೆ ಫಾರ್ ದಟ್ ಯಂಗ್ ಮ್ಯಾನ್ ತಮ್ಮ ಯಂಗ್ ಬ್ರದರ್ ದಯಮಾಡಿ ಕ್ಷಮಿಸು ದಯಮಾಡಿ ಪ್ಲೀಸ್ ಕ್ಷಮಿಸು ಫಾರ್ ಗಿವ್ ಮೀ ಟೆಂಪೋದ ಚಕ್ರ ಎತ್ತಲು ಸಹಾಯ ಮಾಡುವೆಯಾ ನೌ ಹಿ ಆಸ್ ಇನ್ ಅ ವೆರಿ ಪೊಲೈಟ್ ವೇ ಹಿ ಸೇಸ್ ಪ್ಲೀಸ್ ಫಾರ್ ಗಿವ್ ಮೀ ವಿಲ್ ಯು ಎತ್ತಲು ಹೆಲ್ಪ್ ಟು ಲಿಫ್ಟ್ ಓಕೆ ಎತ್ತಲು ಸಹಾಯ ಸಹಾಯ ಇಸ್ ಹೆಲ್ಪ್ ಎತ್ತಲು ಟು ಲಿಫ್ಟ್ ಸೊ ಹಿ ಇಸ್ ಆಸ್ಕಿಂಗ್ ಟೆಂಪೋದ ಚಕ್ರ ಎತ್ತಲು ಸಹಾಯ ಮಾಡುವೆಯಾ ವಿಲ್ ಯು ಹೆಲ್ಪ್ ಮೀ ಟು ಲಿಫ್ಟ್ ದ ಟೆಂಪೋಸ್ ಟೈರ್ ಎಂದು ಕೇಳಿಕೊಂಡನು ಹಿ ರಿಕ್ವೆಸ್ಟೆಡ್ ಅಷ್ಟರಲ್ಲಿ ಮಾಸ್ತರರು ಬೈ ದೆನ್ ಟೀಚರ್ ಮಾಸ್ತರರು ಈ ಮಾತನ್ನು ಮೊದಲೇ ಹೇಳಬಹುದಿತ್ತಲ್ಲ ಬಾಪ ಗೆಳೆಯ ಮೀನ್ಸ್ ಈ ಮಾತನ್ನು ದಿಸ್ ವರ್ಡ್ಸ್ ಮೊದಲೇ ಫಸ್ಟ್ ಓನ್ಲಿ ಹೇಳಬಹುದಿತ್ತಲ್ಲ ಫಸ್ಟ್ ಓನ್ಲಿ ಯು ಶುಡ್ ಹ್ಯಾವ್ ಟೋಲ್ಡ್ ದಿಸ್ ಬಾಪ ಗೆಳೆಯ ಕಮ್ ಮೈ ಫ್ರೆಂಡ್ ಇವರಿಗೆ ಈಸ್ ರೆಫರಿಂಗ್ ಟು ದ ಮರ್ಚೆಂಟ್ ಹಿಯರ್ ಇವರಿಗೆ ಸ್ವಲ್ಪ ಲಿಟಲ್ ಹೆಲ್ಪ್ ಸ್ವಲ್ಪ ಸಹಾಯ ಮಾಡೋಣ ಲೆಟ್ಸ್ ಡೂ ಇಟ್ ಎನ್ನುತ್ತಾ ಯುವಕನನ್ನು ಕರೆದು ಸೇಯಿಂಗ್ ಸೋ ಹಿ ಕಾಲ್ಸ್ ದ ಯಂಗ್ ಬಾಯ್ ಯಂಗ್ ಮ್ಯಾನ್
ತಾವು ಮುಂದೆ ಬಂದರು ಹಿ ಆಲ್ಸೋ ಕೇಮ್ ಫಾರ್ವರ್ಡ್ ಟು ಹೆಲ್ಪ್ ಯುವಕನು ಮಾಸ್ತರರು ಸೇರಿಕೊಂಡು ಯಂಗ್ ಮ್ಯಾನ್ ಆ್ಯಂಡ್ ದ ಟೀಚರ್ ಟುಗೆದರ್ ವ್ಯಾಪಾರಿಯ ಟೆಂಪೋದ ಚಕ್ರವನ್ನು ಮರ್ಚೆಂಟ್ಸ್ ಟೆಂಪೋಸ್ ಟೈರ್ ದೆ ಹೆಲ್ಪ್ ಟು ಲಿಫ್ಟ್ ಇಟ್ ಮೇಲಕ್ಕೆತ್ತಿದರು ಲಿಫ್ಟೆಡ್ ಇಟ್ ಅಪ್ ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ದ ಎಫೆಕ್ಷನೇಟ್ ವರ್ಡ್ಸ್ ವಿಚ್ ವಾಸ್ ಸ್ಪೋಕನ್ ಬೈ ದ ಟೀಚರ್ ವನ್ ಎವ್ರಿಬಡೀಸ್ ಹಾರ್ಟ್ ಎಲ್ಲರ ಮನಸ್ಸನ್ನು ಗೆದ್ದಿತು ಎಲ್ಲರ ಎವ್ರಿಬಡಿ ಮನಸ್ಸನ್ನು ಎವ್ರಿಬಡೀಸ್ ಹಾರ್ಟ್ ಇಟ್ ಗೆದ್ದಿತು ಇಟ್ ವನ್ ಎವ್ರಿಬಡೀಸ್ ಹಾರ್ಟ್ ವ್ಯಾಪಾರಿಯು ಟೆಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಮರ್ಚೆಂಟ್ ರಸ್ತೆ ಇಸ್ ರೋಡ್ ಬದಿಯಲ್ಲಿ ಆನ್ ದ ಸೈಡ್ ಬದಿ ಇಸ್ ಸೈಡ್ ಸೈಡ್ ಆಫ್ ದಿ ರೋಡ್ ನಿಲ್ಲಿಸಿ ಹಿ ಸ್ಟಾಪ್ಡ್ ದ ಟೆಂಪೋ ಕೆಳಗಿಳಿದು ಗಾಟ್ ಡೌನ್ ಬಂದು ಯುವಕನ ಕೈ ಕುಲುಕಿದನು ಕೈ ಕುಲುಕು ಗಿವ್ ಅ ಹ್ಯಾಂಡ್ ಶೇಕ್ ಸೊ ಹಿ ಗೆಟ್ಸ್ ಡೌನ್ ಫ್ರಾಮ್ ದ ಟೆಂಪೋ ಆ್ಯಂಡ್ ಹಿ ಶೇಕ್ಸ್ ಹ್ಯಾಂಡ್ ವಿತ್ ದಿ ಯಂಗ್ ಮ್ಯಾನ್ ಮಾಸ್ತರರಿಗೆ ಧನ್ಯವಾದ ಹೇಳಿದನು ಹಿ ಟೋಲ್ಡ್ ಧನ್ಯವಾದ ಥ್ಯಾಂಕ್ ಯು ಧನ್ಯವಾದ ಹಿ ಸೆಡ್ ಥ್ಯಾಂಕ್ ಯು ಟು ದ ಮಾಸ್ಟರ್